ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ದನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಶ್ರೀದೇವಿ ಅರಸ್ ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ. ಇವತ್ತು ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಆಲ್ರೆಡಿ 2 ವರ್ಷದಿಂದ ಸತತವಾಗಿ ಒಂದು ಫ್ಯಾಷನ್ ಇವೆಂಟ್ಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಈ ಸಲ ಬಹಳ ವಿಭಿನ್ನವಾಗಿ 2021ನಲ್ಲಿ ಫ್ಯಾಷನ್ ಕ್ರಿಕೆಟ್ ಲೀಗ್ ಅಂತ ಜನವರಿ 29, 30, 31 ಅವತ್ತು ಈ ಒಂದು ಫ್ಯಾಷನ್ ಕ್ರಿಕೆಟ್ ಲೀಗ್ನ ನಡೆಸ್ತಿದ್ದಾರೆ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋರು ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ಬೋದು, ಮೇಲ್ ಆ್ಯಂಡ್ ಫೀಮೇಲ್ ಎಲ್ಲರೂ ಇದರಲ್ಲಿ ಆಡ್ಬೋದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಇವರಿಗೆಲ್ಲ ನಮ್ಮ ಸಪೋರ್ಟ್ ಇರುತ್ತೆ. ಆಲ್ ದ ಬೆಸ್ಟ್ ಈ ಒಂದು ಇನ್ಸ್ಪೈರ್ ಕ್ರಿಯೇಷನ್ಸ್ನ ಇದು ಮಾಡ್ತಿರೋದು ಕಿಶೋರ್ ಅಂಡ್ ಟೀಮ್ಗೆ. ಆಲ್ ದ ಬೆಸ್ಟ್ ಕಿಶೋರ್. ಎಲ್ಲರಿಗೂ ಹಾಯ್. ಇನ್ಸ್ಪೈರ್ ಕ್ರಿಯೇಷನ್ಸ್ ಕಿಶೋರ್ ಅಂಡ್ ಟೀಮ್ ಅವರು ಸತತವಾಗಿ ಒಂದು 2 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊಬಂದು ಇವಾಗ 2ನೇ ವರ್ಷಕ್ಕೆ ಒಂದು ಹೊಸ ಲೋಗೋ ಕೂಡ ಲಾಂಚ್ ಮಾಡಿದ್ದಾರೆ. 2021 ಜನವರಿ 29, 30, 31 ಒಂದು ಕ್ರಿಕೆಟ್ ಲೀಗ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಕ್ರಿಕೆಟ್ ಲೀಗ್ ಸ್ಪೆಷಲಿ ಫಾರ್ ಫ್ಯಾಷನ್ ಇಂಡಸ್ಟ್ರಿ, ಹಾಗೆ ಅಲ್ಲಿರುವಂಥ ಟೆಕ್ನಿಷಿಯನ್ಸ್ಗಳಿಗೋಸ್ಕರ ಬೇಗ ರಿಜಿಸ್ಟರ್ ಆಗಿ ಹಾಗೆ ಇದರ ಒಂದು ಸದಾವಕಾಶವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ಇವತ್ತಿನ ನಮ್ಮ ಶೋನಲ್ಲಿ ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಸಿಇಒ ಕಿಶೋರ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಸರ್, ನಿಮ್ಮ ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಬಗ್ಗೆ ಕುರಿತಾಗಿ ನೀವು ದಯಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ಇವಾಗ ಎಷ್ಟು ವರ್ಷಗಳಾಯಿತು ಇದು ಶುರು ಮಾಡಿ? ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಶುರು ಮಾಡಿ ಎಷ್ಟು ವರ್ಷ ಆಯಿತು ಸರ್? ಇಲ್ಲಿ 2018 ನನ್ನ ಕಂಪ್ನಿ ಓಪನ್ ಆಗಿದ್ದು. ಸೊ ಫಸ್ಟ್ ಶೋ ಬಂದು ನಾನು ಮಾಡಿದ್ದು ಮಿಸ್ಟರ್ ಆ್ಯಂಡ್ ಮಿಸ್ ಬ್ಯಾಂಗ್ಳೂರು. ಸೊ ಆ ಒಂದು ಶೋನ ಎಲೈಟ್ ಬ್ಯಾಂಕ್ವೆಟಲ್ಲಿ ನಾನು ಫಸ್ಟ್ ನಾನು ಆರ್ಗನೈಸ್ ಮಾಡಿ ಮಾಡಿದಂಥ ಶೋ. ಅದಾದಮೇಲೆ ಅದಾದ ಹಲವಾರು ಶೋಗಳನ್ನ ಮಾಡಿದೆ, ಫ್ಯಾಷನ್ ಕ್ಲಬ್ ಆಫ್ ಸೌತ್ ಇಂಡಿಯಾ, ಮತ್ತು ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು, ಇದುವರೆಗೂ 7 ಶೋ ಆರ್ಗನೈಸ್ ಮಾಡಿದ್ದೀನಿ. ಸೊ ಈಗ ಅಪ್ಕಮಿಂಗ್ ಬಂದು ಫ್ಯಾಷನ್ ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಪ್ಯಾನ್ ಇಂಡಿಯಾ ಫ್ಯಾಷನ್ ಶೋ ಮಿಸ್ಟರ್ ಆ್ಯಂಡ್ ಮಿಸ್ ಇನ್ಸ್ಪೈರ್ಡ್ ಬಾಲ್ ಆಫ್ ಇಂಡಿಯಾ ಶೋನ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕ್ಯಾಲೆಂಡರ್ ಶೂಟ್ ಇದೆ, ಅದಾದಮೇಲೆ ಅವಾರ್ಡ್ ಫಾರ್ ಫಿಲ್ಮ್ಫೇರ್ ಫೆಸ್ಟಿವಲ್ದು ಶಾರ್ಟ್ ಮೂವಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರಿ, ಚಂದನ್ ಶೆಟ್ಟಿ ಅವ್ರನ್ನ, ಧರ್ಮ ಸರ್ ಅವ್ರನ್ನ ಕರೆಸಿದ್ರಿ, ಆ ಉದ್ದೇಶ? ಸೊ ಇವತ್ತು ನನ್ನ ಕಂಪ್ನಿ ಕಂಪ್ಲೀಟ್ ಆಗಿ 2 ಇಯರ್ಸ್ ಆಯಿತು, ಹಾಗಾಗಿ ಚಂದನ್ ಶೆಟ್ಟಿ ಮತ್ತು ಧರ್ಮ ಸರ್ ಸಪೋರ್ಟಿಂದ ಇವತ್ತು ನನ್ನ ಕಂಪ್ನಿನ ನ್ಯೂ ಲೋಗೋ ಲಾಂಚ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅಪ್ಕಮಿಂಗ್ ಇಯರಲ್ಲಿ ಎಲ್ಲ ಪ್ರತಿಭೆಗಳಿಗೂ ಅವಕಾಶಗಳಿಗೂ ನೀಡಿ ಸೊ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಓಕೆ, ಟ್ರೂ ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಒಬ್ಬರೇನಾ ಮೇಯ್ನು ಈ ಕಂಪ್ನಿಗೆ? ಇಲ್ಲ ಮೇಡಮ್, ನಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಇಲ್ಲ, ನಾನೇ ಸಿಂಗಲ್ ಆಗಿ 2 ವರ್ಷವಾಗಿ ನಾನೇ ಸಿಂಗಲ್ ಆಗಿ ಮಾಡ್ತಾ. ನೀವೇ ಮಾಡ್ತಾ ಇದ್ದೀರಿ? ಓಕೆ ಓಕೆ. ಇನ್ನು ಈ ಕುರಿತಾಗಿ ಬೇರೆ ಏನಾದರೂ ತಿಳಿಸೋದಾದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಅಂದ್ರೆ ಬರೀ ಮಾಡೆಲಿಂಗ್ ಕಂಪ್ನಿ ಅಂತ ಅಲ್ಲ, ಆಕ್ಟಿಂಗ್ ಇದೆ. ಸೊ ಹಲವಾರು ವಿಭಿನ್ನವಾಗಿ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಸೊ ಈಗ ಫ್ಯಾಷನ್ ಕ್ರಿಕೆಟ್ ಲೀಗ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ಕಂಪ್ಲೀಟ್ ಬರೀ ಫ್ಯಾಷನ್ ಇಂಡಸ್ಟ್ರಿಯವರು ಮಾತ್ರ, ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಯಾವ ರೀತಿ ಮಾಡೋ ಬರೀ ಸೆಲೆಬ್ರಿಟಿಗಳು ಮಾತ್ರ. ಸೊ ಆ ಒಂದು ಕಾರ್ಯಕ್ರಮ ಮಾತ್ರ ಏನು ಮಾಡಿದ್ರು, ಅದೇ ರೀತಿ ನಮ್ಮ ಫ್ಯಾಷನ್ ಇಂಡಸ್ಟ್ರಿ ಎದುರು ಯಾರು ಮಾಡಿಲ್ಲ. ಸೊ ಇದರಾಗಿ ನಾನು ಮೊದಲೇ ಬಾರಿಗೆ ಸೊ ಫ್ಯಾಷನ್ ಕ್ರಿಕೆಟ್ ಲೀಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮ ಜನವರಿ 29, 30, 31 ನಡೆಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಇಂಡಸ್ಟ್ರಿ ಬಂದು ಭಾಗವಹಿಸಿ ನಿಮ್ಮ ಸಪೋರ್ಟ್ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ಕೊಳ್ತೀನಿ. ಈ ನಿಮ್ಮ ಕಂಪ್ನಿಗೆ ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ಗೆ ಸೆಲೆಬ್ರಿಟಿಗಳನ್ನು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದೀರಿ? ತುಂಬ ಜನ ಇನ್ವೈಟ್ ಮಾಡಿದ್ದೀವಿ, ಬಟ್ ನನ್ನ ಪ್ರೀವಿಯಸ್ಲಿ ದೀಪಿಕಾ ದಾಸ್ ಆಗಿರ್ಬೋದು, ಚಂದನಗೌಡ ಆಗಿರ್ಬೋದು, ಅದ್ವಿತಿ ಶೆಟ್ಟಿ ಆಗಿರ್ಬೋದು, ಮತ್ತು ಫಿಲಿಂ ಚೇಂಬರ್ ಹೆಡ್ ಉಮೇಶ್ ಬನ್ಕರ್ ಸರ್ ಆಗಿರ್ಬೋದು, ತುಂಬ ಜನ ಪ್ರೀವಿಯಸ್ ಎಲ್ಲರೂ ಬಂದಿದ್ದಾರೆ. ಸೊ ಈಗ ಮಾಡ್ತಿರೋ ಶೋದಲ್ಲಿ ತುಂಬ ಜನ ಬರ್ತಾರೆ.
ನೀವು ಇದನ್ನ ಮಾಡಬೇಕು ಅನ್ನೋ ಉದ್ದೇಶ ಯಾವ ಕಾರಣಕ್ಕೆ ಇಟ್ಕೊಂಡು ಈ ಉದ್ದೇಶ ಮಾಡಿದ್ರಿ ಈ ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಅಂತ ಮೇಡಂ ಇನ್ಸ್ಪೈರ್ಡ್ ಅಂದ್ರೆ ಏನೋ ಒಬ್ಬರು ನೋಡಿ ಇನ್ಸ್ಪೈರ್ಡ್ ಆಗಬೇಕು ಅಥವಾ ಇಲ್ಲ ಅಂದ್ರೆ ನಮಗೆ ಯಾರೋ ಒಬ್ಬರು ಇನ್ಸ್ಪೈರ್ಡ್ ಆಗಿರಬೇಕು ಸೋ ಹಾಗೆ ನನ್ನ ಥಾಟ್ಗೆ ಬಂದಿದ್ದು ಸೊ ನಾನು ಕಂಪನಿ ಓಪನ್ ಮಾಡಬೇಕು ಅಂತ ತಿಳ್ಕೊಂಡಾಗ ಸೊ ನನ್ನ ಥಾಟ್ಗೆ ಫಸ್ಟ್ ಬಂದಿದ್ದು ಇನ್ಸ್ಪೈರ್ಡ್ ಕ್ರಿಯೇಷನ್ಸ್ ಸೊ ಒಬ್ಬರು ಯಾರು ನೋಡಿ ಇನ್ಸ್ಪೈರ್ಡ್ ಅನ್ನು ಆಗಿದ್ದೀನಿ ಸೊ ಹಾಗಾಗಿ ನಾನು ಒಂದು ಇನ್ಸ್ಪೈರ್ಡ್ ಆಗಿ ಅದು ಕಂಪ್ನಿನೇ ಮಾಡಬೇಕು ಅಂತ ಆಗಿರ್ತೀನಿ ಸೊ ಅದನ್ನು ಓಪನ್ ಮಾಡಿ ಸೊ ಸ್ಟಾರ್ಟ್ ಮಾಡಿದ್ದು ಸೊ ನಾನು ಬೇಸಿಕಲಿ ಬಂದು ಸಿನಿಮಾ ಇಂಡಸ್ಟ್ರಿಲಿ ಇದ್ದಿದ್ದು ಸೊ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 8 ಇಯರ್ಸ್ ಆಯಿತು ಸೊ ಅದಾದಮೇಲೆ 2016-17 ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ ಸೊ 2018 ನಾನು ಕಂಪ್ನಿ ಓಪನ್ ಮಾಡಿದೆ ಸೊ ಇದುವರೆಗೂ 7 ಶೋ ಮಾಡಿದ್ದೀನಿ ಈಗ ಅಪ್ಕಮಿಂಗ್ 3 ಶೋ ಒಟ್ಟಿಗೆ ಎಲ್ಲ ಏಜ್ ಕ್ಯಾಟಗರಿದು ಒಟ್ಟಿಗೆ ಶೋಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಸೊ ನನ್ನ ಕಂಪ್ನಿ 2 ಇಯರ್ಸ್ ಕಂಪ್ಲೀಟ್ ಆಗಿದ್ದು ಸೊ ಮತ್ತೆ ಈಗ ಹೊಸದು ವಿಭಿನ್ನ ವಿಭಿನ್ನ ಪ್ರಯತ್ನ ಮಾಡ್ತಿರೋದು ತುಂಬ ಖುಷಿ ಕಾಣ್ತಿದೆ ಓಕೆ ನೀವು ಹೇಳಿದ್ರಿ 2 ವರ್ಷ ಆಯ್ತು ಶುರು ಮಾಡಿ ಅಂತ ಈ ಕೊರೋನಾ ಎಂಆರ್ಇ ಎಂಬದು ಬಂದು ನಮಗೆಲ್ಲ ಒಕ್ಕರ್ಸ್ಕೊಂಡಿತ್ತು ಸೊ ಅವಾಗ ನಿಮಗೆ ಲಾಸ್ ನಷ್ಟ ಇದರ ಬಗ್ಗೆ ಹೇಳೋದಾದ್ರೆ ಮೇಡಂ ನಾನು ಇದು ಬಿಸ್ನೆಸ್ ತರ ಮಾಡ್ತಿಲ್ಲ ನಾನು ಪ್ರತಿಯೊಂದು ಉಪಯೋಗ ಎಲ್ಲರಿಗೂ ಉಪಯೋಗ ಆಗಲಿಂತ ಮಾಡ್ತಿರಂತದ್ದು ಈಗ ಎಲ್ಲಾ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇಲ್ಲ ಅಂತ ಎಲ್ಲರೂ ಸೆಕೆಂಡ್ರಿ ಇದೆ ಪ್ರತಿ ಬಡಿ ಜಗತ್ತಿಗೆ ಇದೆ ನಮಗೆ ಬೇರೆ ಅಂತ ಇಲ್ಲ ಬಿಕಾಸ್ ನಾನು ಮಾಡೆಲಿಂಗ್ ಕಂಪನಿ ಓಪನ್ ಮಾಡಿದ ಉದ್ದೇಶ ಪ್ರತಿಯೊಬ್ಬರಿಗೆ ಟ್ಯಾಲೆಂಟ್ ಇದೆ ಅಷ್ಟೊಂದು ಅನಿಸುತ್ತೆ ಹಳ್ಳಿಲಿ ಆಗಿರ್ಬೋದು ತುಂಬಾ ಲೈಕ್ ಬೇರೆ ಸ್ಟೇಟ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಸೊ ಅಲ್ಲೆಲ್ಲ ತುಂಬಾ ಪ್ರತಿಭೆಗಳಿದ್ದಾರೆ ಸೊ ಅವಕಾಶ ಸಿಕ್ತಿಲ್ಲ ಸೊ ಬಿಕಾಸ್ ಎಲ್ಲರೂ ಮನಿ ಮೈಂಡೆಡ್ ಆಗಿ ಥಿಂಕ್ ಮಾಡ್ತಾರೆ ಸೊ ಎಲ್ಲರೂ ನಾನು ದುಡ್ಡು ಕೊಡಬೇಕು ಸೊ ಹೇಗೆ ನಾನು ಮಾಡೋದು ಸೊ ಆ ಒಂದು ಉದ್ದೇಶ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗಲಿ ಅಂತ ಈ ಕಂಪನಿನ ಓಪನ್ ಮಾಡಿದ್ರು ಓಕೆ ಅಂದ್ರೆ ನೀವು ಹೇಳೋ ರೀತಿ ಅಂದ್ರೆ ಟ್ರೈನಿಂಗ್ ಎಲ್ಲ ನೀವು ಕೊಡ್ತೀರಾ ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಲೈಕ್ ಈಗ ಎಕ್ಸಾಂಪಲ್ ಮಾಡಲ್ ಯಾರ ಮಾಡಲಕ್ಕೆ ಬರಬೇಕು ಅಥವಾ ಶೋಲ್ ಪಾರ್ಟಿಸಿಪೇಟ್ ಮಾಡಬೇಕು ಆರ್ಎಸ್ ಅಂದ್ರೆ ಮೂವಿ ಇಂಡಸ್ಟ್ರಿಗೆ ಹೋಗಬೇಕು ಅಂದ್ರೆ ಸೊ ಫಸ್ಟ್ ಬೇಸ್ಮೆಂಟ್ ಅವರ್ ಮಾಡೆಲಿಂಗ್ ಓಕೆ ಎಷ್ಟು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೀರಾ ಇದು ಬಂದಿ 3 ಇಯರ್ಸ್ ಇಂದ ಇದೆ 45 ಗಂಟೆ ಇದೆ 45 ವರ್ಷ ಸೊ ಚಿಲ್ಡ್ರನ್ಸ್ ಕ್ಯಾಟಗರಿ ಟೀನ್ ಕ್ಯಾಟಗರಿ ಅಡಲ್ಟ್ ಕ್ಯಾಟಗರಿ ಮತ್ತೆ ಮ್ಯಾರಿಡ್ ಕ್ಯಾಟಗರಿ ಇಷ್ಟು ಕ್ಯಾಟಗರಿಲೂ ಸ್ಪೆಷಲ್ ಶೋ ಒಂದು ಪ್ಯಾನ್ ಇಂಡಿಯಾ ಫ್ಯಾಷನ್ ಶೋ ಸೊ ಎಲ್ಲಾ ಸ್ಟೇಟ್ ಅಲ್ಲೂ ಮತ್ತೆ ಎಲ್ಲಾ ಬೇರೆ ಕಡೆ ಔಟ್ಸೈಡ್ ಕಡೆಯಿಂದ ತುಂಬಾ ಜನ ಬಂದು ಭಾಗವಹಿಸ್ತಾ ಇದ್ದಾರೆ ಆಡ್ ತುಂಬಾ ಜನ ರಿಜಿಸ್ಟರ್ ಆಗಿದ್ದಾರೆ ಸೊ ಈಗ ಅಪ್ಕಮಿಂಗ್ ಬಂದು ಈಗ ಜನವರಿಲಿ ನಂದು ಆಡಿಷನ್ ಇದೆ ಸೊ ಅದು ಸೊ ಫೆಬ್ರವರಿ ಅಥವಾ ಮಾರ್ಚ್ ಇದ್ರಲ್ಲೇ ಮಾಡೋ ಪ್ಲಾನ್ ಅಲ್ಲಿ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬರ್ತಿದೆ ಓಕೆ ಕೊನೆಯದಾಗಿ ವೀಕ್ಷಕರಿಗೆ ನೀವು ಹೇಳೋದಾದ್ರೆ ಈ ವಿಚಾರವಾಗಿ ಫ್ಯಾಷನ್ ಶೋ ವಿಚಾರವಾಗಿ ಫ್ಯಾಷನ್ ಶೋ ಅಂದ್ರೆ ಫ್ಯಾಷನ್ ಬಂದಾಗ ಎಲ್ಲರಿಗೂ ನಾನು ಎಲ್ಲರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಪಾಸಿಟಿವ್ ನೆಗೆಟಿವ್ ಎರಡೂ ಥಿಂಕ್ ಮಾಡ್ತಾರೆ ಸೊ ಬಿ ಪಾಸಿಟಿವ್ ಆಲ್ವೇಸ್ ಅಷ್ಟೇ ಸೊ ಮಾಡಲಿಂಗ್ ಅಂತ ಬಂದ ತಕ್ಷಣ ಬೇರೆ ಬೇರೆ ಕೆಲವರು ತಿಳ್ಕೊಳ್ಳೋದು ಬೇರೆ ಬೇರೆ ಏನೇನು ಇರುತ್ತೆ ಅಂತ ಆ ಥರ ಏನಿಲ್ಲ ಕಮ್ಅಪ್ ಮಾಡಬೇಕಷ್ಟು ಬರಬೇಕು ಸೊ ಲೈಕ್ ಕೆಲವ್ರಿಗೆ ಹೇಗೆ ಅನ್ಸ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನಾನು ಮಾಡಲಿಂಗ್ ಮಾಡಿದ್ರೆ ಮೈಲ್ ಬಿಡೋಲ್ಲ ಅಥವಾ ಲೈಕ್ ಡ್ರೆಸ್ಸಸ್ ಡ್ರೆಸ್ಸಸ್ ಹೆಂಗೆ ಹಾಕ್ಬೇಕಾಗುತ್ತೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಅಂತ ಸೊ ಕೆಲವೊಂದು ಮಾಡಲಿಂಗ್ ಕಂಪ್ನಿಗಳು ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸೊ ನಮ್ಮ ವೈಶಿಷ್ಟ್ಯತೆ ಏನಿದೆ ನಮ್ಮ ನಾಡು ಸಂಪ್ರದಾಯ ಏನಿದೆ ಆ ಥರ ಒಂದು ಕಲ್ಚರ್ ಅನ್ನ ಮಾಡಿರೋಂಥ ಮಾಡಲಿಂಗ್ ಕಂಪ್ನಿ ಇದೆ ಸೊ ಇಲ್ಲಿ ಯಾವುದು ಮಾಡಿದ್ರೆ ಎಕ್ಸ್ಪೋಸ್ ಉತ್ತರ ಯಾವ್ದು ಇರಲ್ಲ ಕಾಸ್ಟ್ಯೂಮ್ ತುಂಬ ಒಳಗರಾಗೂ ಯಾವ್ದು ಇರಲ್ಲ ಸೊ ನಮ್ಮ ಸಂಸ್ಕೃತಿ ಲೈಕ್ ಫಸ್ಟ್ ಟ್ರೆಡಿಷನಲ್ ಆರ್ಡರ್ ಆಗಿರ್ಬೋದು ಮತ್ತೆ ಫ್ರೀ ಸ್ಟೈಲ್ ಆಗಿರ್ಬೋದು ಮತ್ತೆ ಗೌನ್ ಆಗಿರ್ಬೋದು ಎಲ್ಲ ನಮ್ಮ ಸಂಪ್ರದಾಯ ಪ್ರಕಾರವಾಗೇ ಇರುತ್ತೆ ಹೊರತು ಬೇರೆ ಥರ ಯಾವ್ದು ಇರೋದಿಲ್ಲ ಸೊ ಬಂದು ಒಂದ್ಸಲ ಅವಕಾಶ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ನಾವು ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಓಕೆ ಅಂದ್ರೆ ನೀವು ಇದರಿಂದ ಲಾಭ ಏನು ಮಾಡ್ತಾ ಇಲ್ಲ ಲಾಭ ಅಂತ ಅನ್ಬಿಟ್ಟು ಶುರು ಮಾಡಿಲ್ಲ ಅಂತ ಅರ್ಥ ಆಯ್ತು ನಾನು ಇದುವರೆಗೂ ಮಾಡಿದ ಅಷ್ಟೇ ಮಾಡಲ್ಲ ಒಂದು ಲಾಭ ಮಾಡಿಲ್ಲ ಓಕೆ ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಸೊ ಬನ್ನಿ ಅಪ್ಕಮಿಂಗ್ ಒಳ್ಳೊಳ್ಳೆ ನೂತನವಾಗಿ ಒಳ್ಳೊಳ್ಳೆ ಪ್ರಯೋಗ ಮಾಡ್ತಾ ಇದೀವಿ ಬನ್ನಿ ಸಪೋರ್ಟ್ ಮಾಡಿ ಇಂಟ್ರೆಸ್ಟ್ ಅವರು ಖಂಡಿತ ಪಾರ್ಟಿಸಿಪೇಟ್ ಮಾಡಿ ಸೊ ಇನ್ಸ್ಪೈರ್ಡ್ ಕ್ರಿಯೇಷನ್ ಮಾಡೋ ನಾಟಿ ನಿಮ್ಗೆ ಗೂಗಲ್ ಚೆಕ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ಸ್ ಇದೆ ಫಿಲ್ ಮಾಡಿ ಸೊ ಅದಾದಮೇಲೆ ಅದ ನಂತರ ಸೊ ಅಲ್ಲಿ ಫಿಲ್ ಮಾಡಿದ ತಕ್ಷಣ ಸೊ ನಮ್ಮ ಟೀಮ್ ಮೆಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅದಾದಮೇಲೆ ರಿಜಿಸ್ಟ್ರೇಷನ್ ಮಾಡಿ ಸೋಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ ವೀಕ್ಷಕರೇ ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು